ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ ಚುನಾವಣೆ ಹೊತ್ತಲ್ಲೇ ಸ್ಫೋಟಕ ಆಡಿಯೋ ಬಾಂಬ್ ಇದು ಆಡಿಯೋದಲ್ಲಿ ರಾಜ್ಯ ರಾಜಕಾರಣದ ಬಿಸಿ ಬಿಸಿ ಚರ್ಚೆ ನಡೆದಿದೆ ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ ಚುನಾವಣೆ ಹೊತ್ತಲ್ಲೇ ಸ್ಫೋಟಕ ಆಡಿಯೋ ಬಿಡುಗಡೆಯಾಗಿದೆ ಆಡಿಯೋದಲ್ಲಿ ರಾಜ್ಯ ರಾಜಕಾರಣದ ಬಿಸಿ ಬಿಸಿ ಚರ್ಚೆಯಾಗಿದೆ ಹಾಗಾದ್ರೆ ಯಾವ ಆಡಿಯೋ ಅದು ಯಾರು ಮಾತನಾಡಿರುವಂತ ಆಡಿಯೋ ಬಿಜೆಪಿ ಎಂಎಲ್ಸಿ ಸಿಪಿ ಯೋಗೀಶ್ವರ್ ಮಾತನಾಡಿದಂತ ಆಡಿಯೋ ವೈರಲ್ ಆಗಿದೆ ಆಡಿಯೋದಲ್ಲಿ ಜೆಡಿಎಸ್ ಭವಿಷ್ಯ ನುಡಿದಿದ್ದಾರೆ ಸಿಪಿ ಯೋಗೀಶ್ವರ್ ಈ ಬಾರಿ ಜೆಡಿಎಸ್ ಅಭ್ಯರ್ಥಿಗಳು ಸೋಲ್ತಾರೆ ಅಂತ ಸಿಪಿ ಯೋಗೀಶ್ವರ್ ಹೇಳಿದ್ದಾರೆ ರಾಮನಗರದ ಮೂರು ಕ್ಷೇತ್ರಗಳಲ್ಲಿ ಜೆಡಿಎಸ್ ಒಂದರಲ್ಲಿ ಸೋಲುತ್ತೆ ಖುದ್ದ ಕುಮಾರಸ್ವಾಮಿಯೇ ಸೋಲಬಹುದು ಅಂತ ಸಿಪಿ ಯೋಗೀಶ್ವರ್ ಹೇಳಿದ್ದಾರೆ ಆ ಆಡಿಯೋದಲ್ಲಿ ಬಿಜೆಪಿ ಎಂಎಲ್ಸಿ ಸಿಪಿ ಯೋಗೀಶ್ವರ್ ಹೇಳಿರುವಂತ ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡೆಕೊಂಡು ನಿಮ್ಮ ಸ್ವಂತ ಬಿಸಿನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ ಆಡಿಯೋ ಈಗ ಬಿಡುಗಡೆಯಾಗಿದೆ ಸ್ವಪಕ್ಷದ ವಿರುದ್ಧವೂ ಕೂಡ ಸಿಪಿ ಯೋಗೀಶ್ವರ್ ಮಾತನಾಡಿದ್ದಾರೆ ಆಡಿಯೋದಲ್ಲಿ ಬಿಜೆಪಿ ಸರ್ಕಾರ ಬರಲ್ಲ ಅಂತ ಸಿಪಿವೈ ಹೇಳಿದ್ದಾರೆ ಜನಾಭಿಪ್ರಾಯದ ಮೂಲಕ ಬಿಜೆಪಿ ಸರ್ಕಾರ ಬರಲ್ಲ ಸಿಪಿವೈ ಮಾತನಾಡಿದಂತ ಸ್ಫೋಟಕ ಆಡಿಯೋ ವೈರಲ್ ಆಗಿದೆ ಆದರೆ ನಾವೇ ಸರ್ಕಾರ ರಚಿಸುತ್ತೇವೆ ಅಂತ ಸಿಪಿ ಯೋಗೀಶ್ವರ್ ಹೇಳಿರುವಂತ ಆಡಿಯೋ ವೈರಲ್ ಆಗಿದೆ ಸ್ವಪಕ್ಷದ ವಿರುದ್ಧವೂ ಕೂಡ ಸಿಪಿ ಯೋಗೀಶ್ವರ್ ಈ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಹಾಗಾದ್ರೆ ಆ ಆಡಿಯೋದಲ್ಲಿ ಸಿಪಿ ಯೋಗೀಶ್ವರ್ ಏನೇನೆಲ್ಲ ಹೇಳಿದ್ದಾರೆ ಬನ್ನಿ ಕೇಳೋಣ ನಾನು ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಮಾಡಿ ಒಪ್ಕೊಂಡಿದ್ದೀನಿ ಅಶೋಕ್ ಅವರು ಶಿವಕುಮಾರ್ ಮೇಲೆ ಮಾಡಲಿ ಅಶ್ವತ್ಥ ಅವರು ಕುಮಾರಸ್ವಾಮಿ ಮಗನ ಮೇಲೆ ಮಾಡಲಿ ನಿತಿನ್ ಕುಮಾರಸ್ವಾಮಿ ಮೇಲೆ ಮಾಡಲಿ ಹೋರಾಟ ಆಗಲಿ ಪಾರ್ಟಿ ನಮ್ಮ ರಕ್ಷಣೆಗೆ ಬಂದೇ ಬರ್ತದೆ ಸೋಲಿಕೆಯಲ್ಲಿ ನಾನು ಸೋತಾರ ನನ್ನ ಎಂ ಎಲ್ ಸಿ ಮಾಡಿ ಮಂತ್ರಿ ಮಾಡಲಿಲ್ವಾ ಹಂಗೆ ಅವ್ರಿಗೂ ಮಾಡ್ತದೆ ಹಂಗೆ ಕಟ್ಟಾಕ್ಬೇಕು ರಾಜಕೀಯದಲ್ಲಿ ಅದು ಅಮಿತ್ ಶಾ ಹೇಳಿದ್ದಾರೆ ಹೊಂದಾಣಿಕೆ ಬೇಡ ತಾಯಿಗೆ ದ್ರೋಹ ಮಾಡ್ತಾಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಟ್ಟ ಹೇಳಿದ್ರಲ್ಲಿ ಅಮಿತ್ ಶಾ ಒಂಥರ ರೋಡ್ ಇದೆ ಅಂತ ಕಣಿಯ ಅಲ್ಲಂಗ್ ಮಾತಾಡ್ತಾರೆ ಅಂತ ಮಾತೃತೆ ನೋಡಕ್ಕೆ ಆಸ್ತಿಯಿಂದ ಮಾತಾಡ್ತಾರೆ ಅಂದ್ರೆ ಯಾರಾದರೂ ಪಾರ್ಟಿ ವಿರುದ್ಧ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಅವ್ರು ಬುಡ ಬಿಡೋದಲ್ಲ ಬರೀ 30 ಜನ ಕರೆದಿದ್ರು ಕರೆದ್ಬಿಟ್ಟು ಹೀಗೆ ಕುಂದಿಸ್ಕೊಂಡು ಹೇಳಿದ್ರು ನನಗೆ ಗೊತ್ತು ಯಾರ್ಯಾರು ಪಾರ್ಟಿ ದ್ರೋಹ ಮಾಡ್ತಾ ಇದ್ದೀರಾ ಅಂಡರ್ಸ್ಟ್ಯಾಂಡಿಂಗ್ ಯಾರಿದೆ ಅಂತ ಗೊತ್ತು ಅಂತ ಹೇಳಿದ್ರು ಎಲ್ಲ ನೀಟಾಗಿ ಹೇಳಿದ್ರು ಮೂರು ಘಟ್ಟ ತಗೊಂಡಿರ್ತಾರೆ ಪುನಃ ತಗೋತಾರೆ ಅಂತ ಹೇಳಿ ಹಿಂಗೆ ಹೇಳ್ಬಿಟ್ರೆ ಏನಾಗುತ್ತೆ ತಪ್ಪೇನಾಗತ್ತೆ ಜನರಲ್ಲ ನಾನೇ ನನ್ನ ಹೇಳ್ಬಿಡ್ತೀನಿ ಇಲ್ಲ ಈ ತರ ತೀರ್ಮಾನ ಆಗಿದೆ ಯಾಕೆ ಸುಮ್ಮನೆ ಜನಗಳಲ್ಲಿ ಚರ್ಚೆ ಆಗ್ತದೆ ಹೊಂದಾಣಿಕೆ ರಾಜಕಾರಣ ಅಂತ ಅದು ಬೇಡ ಅನ್ನೋದಾದ್ರೆ ನಾವು ನೇರ ಸ್ಪರ್ಧೆಗೆ ಹೇಳ್ತೀವಿ ನಾನು ತೀರ್ಮಾನ ಮಾಡಿದ್ದೀನಿ ಕುಮಾರಸ್ವಾಮಿ ಮೇಲೆ ನಿಂತ್ಕೋಬೇಕು ಅಂತ ಅಶೋಕ್ ಅವರು ತೀರ್ಮಾನ ಮಾಡಿದ್ದಾರೆ ಶಿವಕುಮಾರ್ ಮೇಲೆ ನಿಂತ್ಕೋಬೇಕು ಅಶೋಕ್ ಅವರನ್ನ ಡಿ ಸಿ ಎಂ ಆಗಿದ್ರು ಅವ್ನು ಮಗ ಬಂದು ನಿಂತ್ಕೊಳ್ಳಿ ನನಗೆಲ್ಲ ಪಟ್ಟಿ ಮಾಡ್ಕೊಂಡು ಹೋಗಿ ಒಂದು ಎಂಟತ್ತು ಹೇಳ್ಬಿಡ್ತೀನಿ ಆಗ ರಾಜ್ಯದಲ್ಲಿ ಬಿ ಜೆ ಪಿ ಬಂದೇ ಬರುತ್ತೆ ಚರ್ಚೆ ಆಗಿ ಬಿಸಿ ಆಗ ಒಳ್ಳೆ ಲೇಟ್ ಆಗಿಬಿಡುತ್ತೆ ಹಾಂ ಇದನ್ನು ಫೆಬ್ರವರಿ ಮಾರ್ಚ್ ನೋಡ್ಕೊಂಡು ಹೇಳ್ಬೇಕಾಗಿದೆ ಹೇಳ್ಕೊಳ್ಳಿ ಹಾಂ ಒಂದು ಗುಬ್ಬಿ ಶ್ರೀನಿವಾಸ್ ಶಿವಲಿಂಗೇಗೌಡ ಎ ಟಿ ರಾಮಸ್ವಾಮಿ ಬೆಂಗಳೂರಲ್ಲಿ ಗನ್ ಮಂಜು ಅದೇ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ನೆಲಮಂಗಲ ಅಂದಾನಿ ಡಿ ಸಿ ತಮ್ಮಣ್ಣ ಮಂಡ್ಯ ಶ್ರೀನಿವಾಸ್ ಟಿ ನರಸೀಪುರ ಇವನು ಸಾರಾ ಮಹೇಶ್ ಅದು ಯಾಕೆ ಸೋತ ಹೇಳ್ತೀನಿ ಆಮೇಲೆ ರಾಮನಗರ ಮೂರವರೇ ಒಂದು ಮೈನಸ್ ಕಟ್ಕೊಂಡಿದ್ದೀನಿ ಯಾವ್ದಾರು ಆಗ್ಬೋದು ಮೂರು ಜೆ ಡಿ ಎಸ್ ಇದ್ದಾರೆ ನಾನು ಒಂದು ಮನಸ್ಸು ಕಟ್ಕೊಂಡಿದ್ದೀನಿ ಯಾವ್ದಾರು ಆಗ್ಬೋದು ನಮ್ದೇನು ಚನ್ನಪಟ್ಟಣ ಅಂತಲ್ಲ ಚನ್ನಪಟ್ಟಣ ಕುಮಾರಸ್ವಾಮಿವರೆಗೆ ಗೆಲ್ಬೋದು ಹಿಂದೂದಿಲ್ಲ ಒಟ್ಟಲ್ಲಿ ಒಂದು ಮನೆ ಅಂತ ಎಷ್ಟಾಯ್ತು 12 ಉತ್ತರ ಕರ್ನಾಟಕದಲ್ಲಿ 5 ಇದ್ರು ಅವರು ಎಮ್ ಎಲ್ ಎಗಳು ಅದರಲ್ಲಿ 3 ಜನ ವಾಶ್ ಔಟ್ ಇಲ್ಲ ಇಲ್ಲವೇ ಇಲ್ಲ ಅವರು ಇಬ್ಬರಲ್ಲಿ ಬಂಡೆಪ್ಪ ಕಾಶೆಂಪುರು ಮತ್ತು ಅವರ ಸ್ಕೂಲು ಅವರಿಬ್ಬರಲ್ಲಿ ಒಬ್ಬನೂ ಚಾನ್ಸ್ ಇದೆ ಇಬ್ಬರು ಎರಡು ಹಾಕ್ಕೊಂಡಿದ್ದೀನಿ ಅದು ಮೂರು ಮೈನಸ್ ಮಾಡಿದ್ದೀನಿ ಎಷ್ಟಾ ಮೂರು ಎಷ್ಟಾಯ್ತಲ್ಲಿಗೆ 15 ಆಯಿತು ವೀರಭದ್ರಯ್ಯ ಅಂತ ಇದ್ರವರು ಅವಳಿದ್ದಿಲ್ಲಲ್ಲ ಅಮ್ಮ ಅವ್ನು ಹೆಂಡತಿ ಬದ್ಗಿರಿ ಅವರು ಗೌರ್ಮೆಂಟ್ ಆಫೀಷಿಯಲ್ಲು ಅವರು ಜೆ ಡಿ ಎಸ್ ಔಟ್ ಅವರು ಆಮೇಲೆ ಬೇಲೂರು ಲಿಂಗೇಶ್ ಅಂತ ಲಿಂಗಾಯತ್ರವನ್ನು ಗೆದ್ದಿದ್ದ ಈ ಸಾರಿ ಅವ್ನು ಗೆಲ್ಲಲ್ಲ ನಾನು ಬರೀ ಅದು ಕಡಿಮೆ ಡಿಫ್ರೆನ್ಸಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಇದ್ದಾನೆ ಸುರೇಶ್ ಅಂತ ಅವನು ಗೆಲ್ತಾನೆ ನಾನು ಬೇಲೂರು ಚಿಂತಾಮಣಿಲಿ ಸಖತ್ ಫೈಟ್ ಇದೆ ಅವನು ರೆಡ್ಡಿ ಇದ್ದ ಅವನು ಔಟು
ಸಗಲೇಶ್ವರದಲ್ಲಿ ಕುಮಾರಸ್ವಾಮಿ ನಮ್ಮಿಂದ ನಮ್ಮ ಒಬ್ಬರು ಕ್ಯಾಂಡಿಡೇಟ್ ಹಾಕಿ ನಾನು 2000 ಸೋತ್ಬಿಟ್ಟಿದ್ದೆ. ನಾನು ಜಿಮ್ ಸೋಮು ಅಂತ ನಾನೇ ಪ್ರಿಫರೆನ್ಸ್ ಕೊಟ್ಟು ಲಾಸ್ಟ್ ಎಲ್ಲ ಹೋಗಿ ಹಾಕಿದ್ದು. ಈ ಸಾರಿ ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದೀವಿ ಅವನು. ಓಕೆ 19 ಸದ್ಯಕ್ಕೆ ನನಗೆ ಸುಮ್ಮನೆ ರಫ್ ಪಡ್ತಿರೋದು ಅದಕ್ಕೆ ಓಟರ್ ಲೀಸ್ಟ್ MLA ಲೀಸ್ಟ್ ತರಿಸಿದ್ದೀನಿ ಕಾರಲ್ಲಿದೆ. ಆದರೆ ನೋಡೋಕ್ಕೆ ಟೈಮ್ ಇರಲಿಲ್ಲ. ನಾಳೆಕ್ಕೆ ಇನ್ನೊಂದು 4 ಕೊಡ್ತೀನಿ 25 ತಾರಾಮಾಯಿ ಸ್ಯಾಕ್ಸ್ ಓದ್ತಾನೆ ಅಂತ ಅವ್ನು ಗೆದ್ದಿರೋದು ಕಡಿಮೆ ಡಿಫ್ರೆನ್ಸ್ ಓಟು. ಇಬ್ಬರು ಒಕ್ಕಲಿಗರು ಹಾಕ್ತಾರಲ್ಲ ಕಾಂಗ್ರೆಸ್ಗೆ ಚಾನ್ಸ್ ಇದೆ. ಹೋಸದ್ದು ಏನಾಯಿತು, ನಾವು ನಮ್ಮ BJPಯಿಂದ ಹಾಕಿರಲ್ಲ, ನಾವು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದೆವು ನಾವು ದೇವೇಗೌಡರು. ಬಹುತೇಕ ಮೈಸೂರು ಮಂಡ್ಯ ಭಾಗ ಅದೇ ಸೇಮ್ ಆಗುತ್ತದೆ. ನಾನು ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಮಾಡು. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್, ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಸಿಪಿ ಯೋಗೀಶ್ವರ್ ಅವರು ಮಾತನಾಡಿರುವಂತಹ ಆಡಿಯೋ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಇಲ್ಲಿ BJP ಹಾಗೂ JDS ಎರಡೂ ಪಕ್ಷಗಳ ಬಗ್ಗೆ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆ ಆಡಿಯೋದಲ್ಲಿ ಇನ್ನೂ ಏನೆಲ್ಲ ಪ್ರಮುಖವಾದಂತಹ ಅಂಶಗಳಿವೆ, ಒಟ್ಟಾರೆ ಆ ಆಡಿಯೋ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಪ್ರವೀಣ್? ಏನು ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವು ತಿಂಗಳುಗಳು ಬಾಕಿ ಇರುವಂತದ್ದು, ಆ ಬೆನ್ನಲ್ಲೇ ಇದೀಗ ಸಿಪಿ ಯೋಗೇಶ್ವರ್ ಒಂದು ಹೊಸ ಆಡಿಯೋ ಬಾಂಬ್ ಅನ್ನ ಬಿಟ್ಟಿರುವಂತದ್ದು. ಪ್ರಮುಖವಾಗಿ ಸ್ವಪಕ್ಷದ ಜೊತೆಗೆ ಕಾಂಗ್ರೆಸ್ ಮತ್ತೆ JDS ಬಗ್ಗೆ ಕೂಡ ಅಲ್ಲಿ ಮಾತನಾಡಿರುವಂತದ್ದು. ಏನು ಮುಂದಿನ ಚುನಾವಣೆಯಲ್ಲಿ BJP ಜನಾಭಿಪ್ರಾಯವಾಗಿ ಸರ್ಕಾರ ರಚನೆ ಆಗೋದಿಲ್ಲ, ಆದ್ರೂ ಕೂಡ BJP ಪಕ್ಷ ಅಧಿಕಾರದಲ್ಲಿ ಇರುತ್ತೆ ಅನ್ನುವಂತ ಮಾತುಗಳನ್ನ ಹೇಳಿರುವಂತದ್ದು. ಒಂದ್ ಕಡೆ BJP 150 ಸೀಟನ್ನ ಗೆಲ್ತೀವಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಇದೀಗ BJPಯ MLC ಆಗಿರುವಂತಹ ಸಿಪಿ ಯೋಗೇಶ್ವರ್ ನಾವು ಜನಾಭಿಪ್ರಾಯದಿಂದ ಪಕ್ಷವನ್ನ ರಚನೆ ಮಾಡೋದಿಲ್ಲ, ಆದ್ರೂ ಕೂಡ ನಾವೇ ಸರ್ಕಾರವನ್ನ ಮಾಡ್ತೀವಿ ಅನ್ನುವಂಥದ್ದು ಒಂದ್ ಕಡೆ. ಆದ್ರೆ ನಾನು ಒಬ್ಬ ಒಕ್ಕಲಿಗ ನಾಯಕ ಇದ್ದೀನಿ, ನಾನು ಕುಮಾರಸ್ವಾಮಿ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಅದೇ ರೀತಿ ಅಶ್ವಥ್ ನಾರಾಯಣ್ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಸ್ಪರ್ಧೆ ಮಾಡ್ಲಿ, DK ಶಿವಕುಮಾರ್ ವಿರುದ್ಧ ಆರ್ ಅಶೋಕ್ ಸ್ಪರ್ಧೆ ಮಾಡಿ ಅವರ ತಾಕತ್ತನ್ನ ತೋರಿಸ್ಲಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಜೊತೆಗೆ JDS ನ ಹಾಲಿ 20 ಶಾಸಕರು ಮುಂದಿನ ಚುನಾವಣೆಯಲ್ಲಿ ಸೋಲಿಸ್ತಾರೆ ಅನ್ನೋದು ಪಟ್ಟಿ ಕೂಡ ಬಿಡುಗಡೆ ಮಾಡಿರುವಂಥದ್ದು. ಏನೋ ಮಂಡ್ಯ ಆಗಿರ್ಬೋದು, ಮದ್ದೂರು, ಮಳವಳ್ಳಿ, ಟಿ ನರಸೀಪುರ, ಜೊತೆಗೆ ಉತ್ತರ ಕರ್ನಾಟಕದ 5-6 ಕ್ಷೇತ್ರಗಳಲ್ಲಿ JDS ಸಂಪೂರ್ಣವಾಗಿ ವಾಶ್ ಔಟ್ ಆಗುತ್ತೆ ಅನ್ನೋ ಒಂದು ಮಾತುಗಳನ್ನ ಹೇಳೋದ್ರ ಮುಖಾಂತರ ಈಗಾಗಲೇ ಯೋಗೇಶ್ವರ್ ಒಂದು ಆಪರೇಷನ್ ನ ಹಿಂದೆ ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸಿದ್ರು. ಅದ್ರ ಜೊತೆಗೆ ಮತ್ತೆ ಕೂಡ ಮುಂದಿನ ಬಾರಿ ಕೂಡ ಆಪರೇಷನ್ ಮಾಡ್ತಾರೆ ಅನ್ನೋ ಒಂದು ಮಾತುಗಳು ಇದೀಗ ಕೇಳಿ ಬರ್ತಾ ಇರೋದು. ಜೊತೆಗೆ ಕೋಲಾರದಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ಅವರು ಗೆಲ್ತಾರೋ ಅಥವಾ ಸೋಲ್ತಾರೋ ಅಂತ ಹೇಳಕ್ಕಾಗೋದಿಲ್ಲ. ಏನು ಸಿದ್ದರಾಮಯ್ಯ ಅವರನ್ನ ಬಿಟ್ಟರೆ ಕಾಂಗ್ರೆಸ್ ನಲ್ಲಿ ಬೇರೆ ಯಾರೂ ಇಲ್ಲ. DK ಶಿವಕುಮಾರ್ ಒಂದು ರೀತಿ ಸ್ಟ್ರೈಟ್ ಫಾರ್ವರ್ಡ್ ರಾಜಕಾರಣವನ್ನ ಮಾಡ್ತಾರೆ. ಸಿದ್ದರಾಮಯ್ಯನ ತುಳಿಲಿಕ್ಕೆ ಅಂತಾನೆ ಪಕ್ಷದಲ್ಲಿ ಒಂದು ಟೀಮ್ ಕೂಡ ರೆಡಿ ಆಗಿದೆ. ಜೊತೆಗೆ ಕೆಲವೊಂದಷ್ಟು ಸೆಂಟ್ರಲ್ ನ ಕಾಂಗ್ರೆಸ್ನ ಕೇಂದ್ರದ ಮಾಜಿ ಸಚಿವರು ಕೂಡ ನಮ್ಮ ಪಕ್ಷಕ್ಕೆ ಬರೋರಿದ್ದಾರೆ, ಅದನ್ನೆಲ್ಲವನ್ನು ಕೂಡ ಪಟ್ಟಿಯನ್ನ ರೆಡಿ ಮಾಡಿದೀನಿ. ಆದ್ರೆ ಹೈಕಮಾಂಡೇ ಕೂಡ ಎಲ್ಲವೊಂದ್ ಕಡೆ ಅದಕ್ಕೆ ತಡೆ ಹಿಡಿದಿದೆ, ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿಲ್ಲ ಅನ್ನೋದು ಮುಖಾಂತರ ಒಂದ್ ರೀತಿ ರಾಜ್ಯ ರಾಜಕಾರಣದಲ್ಲಿ ಒಂದ್ ರೀತಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡುವಂತ ಆಡಿಯೋವನ್ನ ಬಿಡುಗಡೆ ಮಾಡಿರುವಂತದ್ದು. ಜೊತೆಗೆ ಕೇಂದ್ರ ಅಮಿತ್ ಶಾ ವಿರುದ್ಧ ಕೂಡ ಮಾತಾಡಿರುವಂತದ್ದು. ಅಮಿತ್ ಶಾ ಒಂದ್ ರೀತಿ ರೌಡಿಸಂ ರೀತಿ ಪಕ್ಷದ ವಿರುದ್ಧ ಯಾರೇ ಮಾತನಾಡಿದ್ರು ಕೂಡ ಅದನ್ನ ಅವರು ಸಹಿಸೋದಿಲ್ಲ. ಏನು ಕಳೆದ ಬಾರಿ ಮಂಡ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಅವರೊಂದು ಮಾತನ್ನ ಹೇಳಿದ್ರು, JDS ನಮಗೆ ನೇರ ಎದುರಾಳಿಯಾಗಿದೆ, ನಾವು ಯಾವುದೇ ರೀತಿ ರಾಜ್ಯನ ಮಾಡ್ಕೊಳ್ಳೋದಿಲ್ಲ ಅನ್ನೋದ್ರ ಮುಖಾಂತರ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ವಿರುದ್ಧ ಏನಾದ್ರೂ ಮಾತನಾಡಿದ ಅಥವಾ ಪಕ್ಷದ ವಿರುದ್ಧ ಮಾತಾಡಿದ್ರೆ ಅವರು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋದಿಲ್ಲ, ಅವರನ್ನ ಗೇಟ್ ಪಾಸ್ ಕೊಡ್ತಾರೆ ಅನ್ನೋದು ಮುಖಾಂತರ. ಎಲ್ಲ ಒಂದ್ ಕಡೆ ಯೋಗೇಶ್ವರ್ ಒಂದ್ ಕಡೆ BJP ರಾಜ್ಯಾದ್ಯಂತ ಬೇರೆ ಬೇರೆ ಪ್ರವಾಸಗಳನ್ನ ಮಾಡಿ ಜೊತೆಗೆ ಕೆಲವೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಏನು ಮುಂದಿನ ಬಾರಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಹೋರಾಡ್ತಿದ್ರೆ, ಇದೀಗ ಯೋಗೇಶ್ವರ್ ಹೇಳಿರುವಂತ ಮಾತುಗಳನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಮತ್ತೆ JDS ಕಾಂಗ್ರೆಸ್ ಎಲ್ಲವನ್ನೂ ಕೂಡ ಕಡಿಮೆ ಬರುತ್ತೆ, ನಮ್ಮ ಪಕ್ಷ ಕೂಡ ಜನಾಭಿಪ್ರಾಯದಿಂದ ಬರೋದಿಲ್ಲ ಅನ್ನೋದು ಮಾತುಗಳನ್ನ ಹೇಳೋದ್ರಿಂದ ಸದ್ಯ ಇದನ್ನ BJP ಯಾವ ರೀತಿ ತೆಗೆದುಕೊಳ್ಳುತ್ತೆ, ಜೊತೆಗೆ JDS ನ ಕುಮಾರಸ್ವಾಮಿ ಯಾಕೆಂತಂದ್ರೆ 20 ಶಾಸಕರು ಸೋಲ್ತಾರೆ ಅನ್ನೋ ಒಂದು ಮಾತುಗಳನ್ನ ಹೇಳಿರೋದ್ರಿಂದ JDS ನ ಕುಮಾರಸ್ವಾಮಿ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಜೊತೆಗೆ BJP ಪಕ್ಷ ಇದನ್ನ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ರಜನಿ, ಥ್ಯಾಂಕ್ ಯು ಪ್ರವೀಣ್ ಮಾಹಿತಿಗೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ? ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಈಗಲೇ ಪಡೆದುಕೊಳ್ಳಿ.